ರಾಜ್ಯಪಾಲರಿಗೆ ಬಿಜೆಪಿ ನಿಯೋಗದಿಂದ ದೂರು ಜೈನ ಮುನಿ ಹತ್ಯೆಯ ಕೇಸ್ ಸಿಬಿಐ ತನಿಖೆಗೆ ವಹಿಸುವಂತೆ ಒತ್ತಾಯ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಅಂತೇಳಿ ಬಿಜೆಪಿ ಆರೋಪಿಸ್ತಾ ಇದೆ ಇದೇ ವಿಚಾರವನ್ನು ಇಟ್ಕೊಂಡು ಮಾನ್ಯ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋತ್ ಅವರಿಗೆ ಒಂದು ಕಂಪ್ಲೇಂಟನ್ನು ಕೂಡ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಕುಸಿದಿದೆ ದಿನೇ ದಿನೇ ಕೊಲೆ ಯತ್ನ ಕೊಲೆ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ರಾಜ್ಯಪಾಲರು ಸರ್ಕಾರಕ್ಕೆ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಕಂಪ್ಲೇಂಟನ್ನು ಕೊಟ್ಟಿರುವಂತಹದ್ದು ಅದರಲ್ಲೂ ಕೂಡ ಜೈನ ಮುನಿಗಳ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಬಿ ಐ ತನಿಖೆ ಆಗಬೇಕು ಅಂಥೇಳಿ ಕಂಪ್ಲೇಂಟ್ನಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲಿಗೆ ಒಂದಂತೂ ಸ್ಪಷ್ಟ ಅಧಿವೇಶನದ ಒಳಗೂ ಕೂಡ ಇದೇ ವಿಚಾರವನ್ನೇ ಪ್ರಸ್ತಾಪಿಸಿ ದೊಡ್ಡ ಮಟ್ಟದ ಸದನ ಕದನ ನಡೆದಿತ್ತು ಯಾವುದೇ ಕಾರಣಕ್ಕೂ ಸಿ ಬಿ ಐಗೆ ವಹಿಸಲ್ಲ ರಾಜ್ಯ ಪೊಲೀಸರೇ ಸಮರ್ಥರಿದ್ದಾರೆ ಅಂತೇಳಿ ಗೃಹ ಸಚಿವರು ಹೇಳಿದರು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಸೂದ್ ಒಂದು ಕಡೆ ಕಾಂಗ್ರೆಸ್ ವಿರುದ್ಧ ಅಧಿವೇಶನದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಅಥವಾ ವಾಕ್ಸಮರವನ್ನು ಬಿಜೆಪಿಗರು ಮಾಡಿದರು ಅದರ ಮುಂದುವರೆದ ಭಾಗ ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಪ್ರತಿಭಟನೆಯ ಕಾವು ಹೇಗಿದೆ ಬಿಜೆಪಿಯ ಜೆ ನಾಯಕರ ಏನು ಹೇಳ್ತಿದ್ದಾರೆ ಅಂತ ಪ್ರೇಮ್ ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಹಮ್ಮಿಕೊಂಡಿದ್ದರು ವಿಧಾನಸೌಧದಲ್ಲಿರುವಂತಹ ಗಾಂಧಿ ಪ್ರತಿಮೆ ಎದುರು ಬಿಜೆಪಿಯ ಎಲ್ಲಾ ಶಾಸಕರು ಪರಿಷತ್ ಸದಸ್ಯರು ಕೂಡ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿದರು ಕಳೆದ ಒಂದು ಮುಕ್ಕಾಲು ತಿಂಗಳಿಂದಲೂ ಕೂಡ ವ್ಯತಿರಿಕ್ತ ವಿದ್ಯಮಾನಗಳು ಬರ್ತಾ ಇದ್ದಾವೆ ಕಾನೂನು ಸುವ್ಯವಸ್ಥೆ ಹದಗೆಡಿಸುವಂತಹ ವಿದ್ಯಮಾನಗಳು ಜರುಗ್ತಾ ಇದ್ದಾವೆ ಸರ್ಕಾರಕ್ಕೆ ಪೊಲೀಸ್ ಇಲಾಖೆ ಮೇಲೆ ಹಿಡಿತಾ ಇಲ್ಲ ಪೊಲೀಸರಿಗೆ ಜನತೆ ಸಮಾಜ ವಿರೋಧಿ ಶಕ್ತಿಗಳ ಮೇಲೆ ಹಿಡಿತಾ ಇಲ್ಲ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಜೈನ ಮುನಿ ಹತ್ಯೆ ಪ್ರಕರಣ ಟೀನರ್ಸಿಪುರದ ಯುವ ಬ್ರಿಗೇಡ್ ಕಾರ್ಯಕರ್ತನ ಹತ್ಯೆ ನಿನ್ನೆ ಡಬಲ್ ಮಾಡ್ತಾರೆ ಆಗಿರುವಂಥದ್ದು ಕಲಬುರಗಿಯ ಪೊಲೀಸ್ ಹತ್ಯೆ ಇವೇ ಮುಂತಾದ ಹತ್ಯೆ ಪ್ರಕರಣಗಳು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಗೆ ಕಾರಣ ಆಗಿರುವಂಥದ್ದು ಒಂದು ರೀತಿಯಲ್ಲಿ ಪ್ರಬಲ ಅಸ್ತ್ರಗಳು ಕೂಡ ಬಿಜೆಪಿ ಕೈಗೆ ಕಾಂಗ್ರೆಸ್ ವಿರುದ್ಧ ಇದನ್ನೆಲ್ಲ ಒಟ್ಟಾಗಿ ಮಾಡಿಕೊಂಡು ಕಾಂಗ್ರೆಸ್ ವಿರುದ್ಧ ಇವತ್ತು ಪ್ರತಿಭಟನೆಯನ್ನು ಕೂಡ ಬಿಜೆಪಿ ಮಾಡ್ತಾ ಇದೆ ಜೊತೆಗೆ ಈ ಒಂದು ಕಾಂಗ್ರೆಸ್ ವಿರುದ್ಧದ ದೂರನ್ನ ರಾಜ್ಯಪಾಲರ ಅಂಗಳಕ್ಕೂ ಕೂಡ ಬಿಜೆಪಿ ಮುಟ್ಟಿಸಿದೆ ಪ್ರತಿಭಟನೆ ನಂತರ ರಾಜಭವನ ಬಿಜೆಪ ವಿಧಾನಸೌಧದಿಂದ ಬಿಜೆಪಿ ಎಲ್ಲ ನಾಯಕರು ಕೂಡ ಪಾದಯಾತ್ರೆ ಮೂಲಕ ರಾಜಭವನ ತಲುಪಿದ್ದಾರೆ ಈಗಷ್ಟೇ ರಾಜಭವನ ತಲುಪಿರುವಂಥದ್ದು ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ರಾಜ್ಯಪಾಲರ ಮಧ್ಯ ಪ್ರವೇಶ ಆಗಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮನವಿ ಪತ್ರದ ಮೂಲಕ ಬಿಜೆಪಿ ನಾಯಕರು ಮಂಡನೆ ಮಾಡಿರುವಂಥದ್ದು ಈ ಒಂದು ಸರ್ಕಾರಕ್ಕೆ ಒಂದು ಕಡಕ್ಕಾದ ಎಚ್ಚರಿಕೆಯನ್ನ ಕೊಡಬೇಕು ಸರಣಿ ಕೊಲೆಗಳಾಗ್ತಾ ಇದ್ದಾವೆ ಸಮಾಜ ವಿದ್ರೋಹಿ ಶಕ್ತಿಗಳು ಹೊರಗಡೆ ಬಂದಿದ್ದಾವೆ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಯಾವುದನ್ನು ಕೂಡ ನಿಗ್ರಹಿಸ್ತಾ ಇಲ್ಲ ಇನ್ನೊಂದೇನೆಂದ್ರೆ ಗೊಂದಲ ಗ್ಯಾರಂಟಿ ಗೊಂದಲ ಜೊತೆಗೆ ಕಾನೂನು ಸುವ್ಯವಸ್ಥೆ ಹಾಳು ಮಾಡುವಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ನಿರತ ಆಗಿರುವಂತಹದ್ದು ಸಚಿವರು ವರ್ಗಾವಣೆ ತೊಡಕೊಂಡಿದ್ದಾರೆ ಯಾರಿಗೂ ಕೂಡ ಈ ರಾಜ್ಯದ ಮೇಲೆ ಜನತೆ ಮೇಲೆ ಕಾಳಜಿ ಇಲ್ಲ ಅನ್ನುವಂತಹ ಆರೋಪ ಮಾಡಿಕೊಂಡು ರಾಜ್ಯಪಾಲರ ಮಧ್ಯಪ್ರವೇಶಕ್ಕೆ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ ಈಗಷ್ಟೇ ಭೇಟಿ ಮಾಡಿದ್ದಾರೆ ರಾಜ್ಯಪಾಲರು ಏನ್ ಭರವಸೆ ಕೊಡ್ತಾರೆ ಕಾದೊಡಬೇಕು ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ಈ ಒಂದು ಮುಕ್ಕಾಲು ತಿಂಗಳಲ್ಲಿ ಸಾಕಷ್ಟು ವ್ಯತಿರಿಕ್ತ ವಿದ್ಯಮಾನಗಳು ಕಾಂಗ್ರೆಸ್ ಅವಧಿಯಲ್ಲಿ ನಡೀತಾ ಇರುವಂಥದ್ದು ಬಿಜೆಪಿ ನಾಯಕರಿಗೆ ಒಂದು ರೀತಿಯಲ್ಲಿ ಅಸ್ತ್ರ ಆಗಿರುವಂಥದ್ದು ಪ್ರತಿಪಕ್ಷ ನಾಯಕ ಆಗಿಲ್ಲದಿದ್ರು ಕೂಡ ಒಟ್ಟಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಅಸ್ತ್ರವನ್ನು ಬಿಜೆಪಿ ಜೊತೆಗೆ ಆ ಮೂಲಕ ಸರ್ಕಾರಕ್ಕೆ ಬಿಸಿಬಿಟ್ಟು ಪ್ರಯತ್ನಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಪ್ರೇಮ್ ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ ಸಂಶಯನ್ನು ಕೂಡ ನಮಗೆ ಕಾಡ್ತಾ ಇದೆ ಯಾಕೆಂದ್ರೆ ಈ ತರ ಸರಣಿ ಕೊಲೆಗಳಾಗ್ತಾ ಇದ್ರು ಕೂಡ ಸಂದೇಶ ಕೊಡೋ ನಿಟ್ಟಿನಲ್ಲಿ ಕೊಲೆ ಸಂದೇಶ ಕೊಡೋ ನಿಟ್ಟಿನಲ್ಲಿ ಅವರು ಉತ್ತರ ಪ್ರದೇಶದ ಮಾದರಿಯನ್ನು ಅನುಸರಿಸಬೇಕಾಗಿತ್ತು ಕೊಲೆ ಮಾಡೋರಿಗೆ ಕೊಲೆ ಭಯ ಹುಟ್ಟಿಸುವ ರೀತಿಯಲ್ಲಿ ಮಾದರಿಯನ್ನು ಅನುಸರಿಸಬೇಕಾಗಿತ್ತು ಅದು ಯಾವುದನ್ನೂ ಮಾಡದೇ ಇರತಕ್ಕಂಥದ್ದು ಇವರ ದುರ್ಬಲತೆಯನ್ನು ತೋರಿಸುತ್ತೆ ಈ ಒಂದು ಪಣೀಂದ್ರ ಮತ್ತು ವಿನುಕುಮಾರ್ ಅವರ ಹತ್ಯೆಯನ್ನು ಖಂಡಿಸ್ತೇನೆ ಅಂದರೆ ಯಾರೇ ಭಯ ಇಲ್ಲದೆ ನಿರ್ಭಯರಾಗಿ ಕೊಲೆ ಮಾಡಿ ಓಡೋಗ್ತಾರೆ ಅಂತ ಹೇಳಿದ್ರೆ ಅದು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಒಂದು ಸವಾಲು ಮತ್ತು ಯಾಕೆ ರಾಷ್ಟ್ರೀಯವಾದಿಗಳನ್ನೇ ಗುರಿ ಮಾಡ್ತಾ ಇದ್ದಾರೆ ಅನ್ನೋದು ನಮಗಿರುವಂಥ ಸಂಶಯ ಆ ರಾಷ್ಟ್ರೀಯವಾದಿಗಳನ್ನೇ ಗುರಿ ಮಾಡ್ತಿರೋದು ಹಿಂದ್ಗಡೆ ಪಿತೂರಿ ಇರ್ಬೋದು ಅನ್ನುವಂಥ ಅನುಮಾನ ನನಗೆ ಕಾಡ್ತಾ ಇದೆ ಬಿ ಜೆ ಪಿಯ ನಾಯಕರುಗಳ ಒಂದೇ ಪದೇ ಪದೇ ಯಾಕೆ ರಾಜ್ಯದಲ್ಲಿ ಕೊಲೆಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ರಾಷ್ಟ್ರೀಯವಾದಿಗಳನ್ನೇ ಗುರಿಯಾಗಿಸ್ಕೊಂಡು ಯಾಕೆ ಹತ್ಯೆಗಳನ್ನು ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಅದರ ಹಿಂದೆ ಕಾಂಗ್ರೆಸ್ ಇದೆ ಅನ್ನೋದು ಕೂಡ ಅವರ ಅನುಮಾನ ಸೂಕ್ತ ತನಿಖೆ ಆಗಬೇಕು ಸತ್ಯಾಸತ್ಯತೆ ಏನಿದೆ ಅದು ಹೊರಗೆ ಬರಬೇಕಿದೆ